ನಾವು ನೋಡ್ಕೋತಾನೆ ಅಂತ ಹೇಳಿ ಅವನ ಮೇಲೆ ಹಾಕಿ ನಮ್ಮ ಪ್ರಯತ್ನ ನಿಲ್ಲಿಸೋದಂತ ಒಂದು ವಿರುದ್ಧವಾದ ತಿಳುವಳಿಕೆ ಇದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಪ್ರಮೋಟ್ ಮಾಡುತ್ತೆ, ಒಂಥರ ಆತ್ಮವಿಶ್ವಾಸವನ್ನ ಕುಗ್ಸುತ್ತೆ ನಮ್ದು, ಪ್ರೇಕ್ಷಕನದ್ದು ಅಥವಾ ನೋಡುಗರದ್ದು ಅಂತ ಹೇಳಿ ನಿಮ್ಗೆ ಏನಾದ್ರು ಅನಿಸಿದೆಯಾ ಯಾವಾಗ? ಪ್ರಕೃತಿಯ ಮುಂದೆ ಮನುಷ್ಯ ಏನೂ ಅಲ್ಲ ಅಂತ ಅನ್ಸುತ್ತೆ ಸರ್ ನನಗೆ. ಯಾಕಂದ್ರೆ ಪ್ರಕೃತಿ ವಿಕೋಪಗೊಂಡಾಗ ಮನುಷ್ಯ ಉಳಿದಿಲ್ಲ. ದೈವ ಅನ್ನುವಂಥದ್ದು ನನಗೆ ಪ್ರಕೃತಿಯಾಗಿ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಅಲ್ಲಿ. ಸೊ ಹಾಗಾಗಿ ಆ ಪ್ರಕೃತಿಯ ಮಡಿಲಲ್ಲಿ ಇವರೆಲ್ಲರೂ ಕೂಡ ಅಲ್ಲೇ ನೋಡ್ಲ ಇವರೆಲ್ಲರೂ ಕೂಡ ಇದು ಜಾಸ್ತಿ ಕನೆಕ್ಟ್ ಜಾಸ್ತಿ ಆಗುತ್ತೆ ಅಂತ. ಈ ಪ್ರಕೃತಿಯ ಮುಂದೆ ಮನುಷ್ಯ ಅವನು ಸರೆಂಡರ್ ಆದಾಗ ಖಂಡಿತವಾಗ್ಲೂ ಪ್ರಕೃತಿ ಅವನನ್ನು ನೋಡುವ ರೀತಿ, ಆ ಪರ್ಸ್ಪೆಕ್ಟಿವಲ್ಲಿ ದೈವವನ್ನು ನಾನು ರೆಪ್ರೆಸೆಂಟ್ ಮಾಡಿರೋದ್ರಿಂದಾಗಿ ನನಗೆ ಅಲ್ಲೇನು ದ್ವಂದ್ವ ಇರಲಿಲ್ಲ. ಅಲ್ಲಿ ಪ್ರಶ್ನೆಯನ್ನು ಕನೆಕ್ಟ್ ಮಾಡಿ ಉತ್ತರ ಸಿಗುತ್ತೆ ಅಂತಂದರೆ ಅದಕ್ಕೊಂದು ಹೊಸ ಸ್ಟೋರಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಮೊದಲಾದರೆ ಹೇಗಿತ್ತು ಅಂತಂದರೆ ಅಂದರೆ ಅನ್ಯತೆ ಭಾವಿಸಬೇಡಿ ಅಂದರೆ ಈಗ ಪ್ರಿಂಟ್ ಮೀಡಿಯಾದಲ್ಲಿ ಹೇಗಾಗ್ತಿತ್ತು ಅಂತಂದರೆ ಅಷ್ಟೇ ಇರ್ತಿತ್ತು ಅದು. ಈಗ ನಮ್ಮಲ್ಲಿ ಹೇಗೆ ಅಂತಂದರೆ ಅದನ್ನು ಗೆಸ್ ಮಾಡಿ ಅದಕ್ಕೊಂದು ಸ್ಟೋರಿ ಮಾಡಿ ಸರ್ ಎರಡು ಮೂರು ಟ್ರೈಲರೇ ಬಂದುಬಿಟ್ಟಿದೆ ಆಲ್ರೆಡಿ, ಕಾಂತಾರ 2 ಅಂತೇಳಿ ಎರಡು ಮೂರು ಟ್ರೈಲರೇ ಬಂದಿದೆ. ಸೊ ಹಾಗಾಗಿ ತುಂಬ ಹೆಚ್ಚು ಹೇಳೋದಕ್ಕಾಗಲ್ಲ. ಆದರೆ ಸುಮಾರಷ್ಟು ವಿಚಾರಗಳನ್ನು ಮೂಲಕ್ಕೆ ಹೋಗುವಂಥದ್ದು, ಅದರ ಕೆಲವೊಂದಷ್ಟು ವಿಷಯಗಳಿಗೆ ನಾವು ಮೂಲಕ್ಕೆ ಹೋಗೋಕ್ಕಾಗಲ್ಲ. ಆದರೆ ನನಗೆ ಕಂಡಂತಹ ಇದು ನನಗೆ ಕಾಂತಾರ ಭಾಗ 2 ಮಾಡಬೇಕಾದ್ರೆ ಅದಕ್ಕೆ ಹೇಳಿದ್ದು ನಾನು ಪಾರ್ಟ್ 2 ನೋಡಿದ್ದು ನೀವು, ಪಾರ್ಟ್ 2 ಇನ್ನು ಬರಬೇಕಾಗಿದೆ ಅಂತ. ಸೊ ಭಾಗ 2 ಮಾಡಬೇಕಾದ್ರೆ ಬಂದಂಥ ಕೆಲವೊಂದಷ್ಟು ವಿಚಾರಗಳು. ಸೊ ಅದು ಕೆಲವು ಗೆಸ್ ಮಾಡ್ತಾ ಇದ್ರು, ಅಪ್ಪನ ಕ್ಯಾರೆಕ್ಟರ್ ಇರ್ಬೋದಾ, ಇನ್ನೊಂದಿರ್ಬೋದಾ, ಮತ್ತೊಂದಿರ್ಬೋದಾ ಅನ್ನೋ ಥರದಲ್ಲಿ ಆ ಎಲ್ಲ ಗೆಸ್ಸನ್ನು ಮೀರಿ ಬೇರೆನೇ ಏನೋ ಒಂದು ವಿಷಯಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಪ್ರೀಕ್ವಲಲ್ಲಿ ಕೆಲವು ಪ್ರಶ್ನೆಗಳು ಉತ್ತರ ಸಿಗ್ಬೋದು, ಹೊಸ ಪ್ರಶ್ನೆಗಳು ಹುಟ್ಕೋಬೋದು. ನನ್ನ ಪ್ರಕಾರ ಉತ್ತರಗಳನ್ನು ಪ್ರತಿಯೊಬ್ಬರು ಅವರವ್ರ ಪರ್ಸ್ಪೆಕ್ಟಿವಲ್ಲಿ ಕಂಡುಕೊಳ್ತಾ ಹೋಗಬೇಕು. ಅದು ಫಿಲ್ಮ್ ಮೇಕರ್ ಮಾಡೋದಕ್ಕಿಂತ ಹೆಚ್ಚು ಹೊಸ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಹೋಗಬೇಕು ಅಂತ. ಹೌದು, ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಅಲ್ಲ ಸರ್. ಸೊ ಹಾಗಾಗಿ ನನ್ನ ಕುತೂಹಲ ಇರೋದು ಹೊಸ ಪ್ರಶ್ನೆಗಳು ಹುಟ್ಟಾಕಲಿಗದು ಅಂತ. ಸೊ ಹೊಸ ಪ್ರಶ್ನೆಗಳು ಹುಟ್ಟಾಕೊಂಡಾಗ ಅದಕ್ಕೆ ಹೆಚ್ಚು ಉತ್ತರಗಳು ಜನರ ಮಾತಲ್ಲಾಗ್ಬೋದು, ಚರ್ಚೆಗಳಲ್ಲಾಗ್ಬೋದು, ಅಲ್ಲೇ ಅದಕ್ಕೆ ಸಿಗುವಂಥದ್ದಾಗತ್ತೆ ಅನ್ನೋ ಅಂತ ಯೋಚನೆ ಇದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.